नमस्ते वीक्षकरे, ओंबत्तने तारीखु अंदरे नाळे सेप्टेंबर ओंबत्तु शनिवारदंदु बेंगळूरिन अरमने मैदानदल्लि ईडिग बिल्लव नामदारी देवरु मत्तु अति हिंदुळिद वर्गगळ ओंदु समान मनस्कर विशेष सभे एन्नु करेयलागिदे। इवरेल्लरू समुदाय सेरिदरे सुमारु राज्यदल्लि 70 लक्ष जन आगुत्तारे एंदु इवर करपत्रदल्लि स्पष्टवागि हेळलागिदे। इदे संबंधपट्ट हागे सागरदिंदनू कूड आ सभेयल्लि भागवहिसलु माजी जिला पंचायत सदस्यरादंत रवि कुग्वे मत्तु संगडिगरु तेरळुत्तिद्दारे। ई ओंदु समावेशद उद्देश बग्गे नानु रवि कुग्वे अवर बळि केळ्तिद्दीनि। सर नमस्ते, हेळि विवर एनु अंत। सर ईगागले राज्यदल्लि ईग हिंदुळिद वर्गद नायकत्वद कांग्रेस सरकार सन्मान्य सिद्दरामय्य सरकार नेतृत्वदल्लिदे। सिद्दरामय्य सरकार रचने आगोदक्के ರಾಜ್ಯದ ಹಿರಿಯರು ಮತ್ತು ದೇಶದ ರಾಜ್ಯದ ಹಿಂದುಳಿದ ವರ್ಗದ ಮುಖಂಡರಾಗಿರತಕ್ಕಂತ ಅತ್ಯಂತ ಅನುಭವಿ ಮೈಕ್ರೋ ಕಮ್ಯುನಿಟಿ ಮತ್ತು ದಲಿತ ಹಿಂದುಳಿದ ವರ್ಗದ ಬಗ್ಗೆ ಅತ್ಯಂತ ಕಾಳಜಿ ಇರತಕ್ಕಂತ ಬಿಕೆ ಹರಿಪ್ರಸಾದ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಸಿದ್ದರಾಮಯ್ಯ ಅವರು ಎಷ್ಟು ಕಾಂಗ್ರೆಸ್ ಬರಲಿಕ್ಕೆ ಕಾರಣನೋ ಇವತ್ತು ಅಷ್ಟೇ ಶ್ರಮ ಮತ್ತು ಪ್ರಯತ್ನ ಬದ್ಧತೆಯನ್ನ ನಮ್ಮ ಬಿಕೆ ಹರಿಪ್ರಸಾದ್ ಅವರು ಇಟ್ಟಿದ್ದಾರೆ। ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಮ್ಮದೇ ಬಂದಿದೆ, ಶೋಷಿತರ ಮತ್ತು ಹಿಂದುಳಿದ ವರ್ಗದ ಎಲ್ಲಾ ಜಾತಿಯ ಬಡವರ ಸರ್ಕಾರ। ಆದರೆ ನಿಗಮ ನಮ್ಮ ಏನು ಇವತ್ತು ನಮ್ಮೆಲ್ಲ ಬರೇ ಇಡಿಗರ ಜೊತೆ ಇಡಿಗರದೊಂದೇ ಅಲ್ಲ, ಇಡಿಗರ ಸಮಾಜ ಜೊತೆಗೆ ಸಣ್ಣ ಪುಟ್ಟ ಮೈಕ್ರೋ ಸವಿತ ಸಮಾಜ ಇರಬಹುದು, ಕೂಲಿ ಸಮಾಜ ಇರಬಹುದು, ಮಡಿವಾಳ ಸಮಾಜ ಇರಬಹುದು, ನಮ್ಮ ರಮಕ್ಷೇತ್ರ ಈ ತರ ಎಲ್ಲ ಬಿಲ್ಲವ ನಾಮದಾರಿ ಒಳಗೊಂಡಂತೆ ಇವತ್ತೇನಾಗಿದೆ ಹಿಂದುಳಿದವರಲ್ಲಿ ಕುರುಬ ಮತ್ತು ಇಡಿಗರ ಅಲ್ಲದೇ ಬೇರೆ ಬೇರೆ ಮೈಕ್ರೋ ಕಮ್ಯುನಿಟಿಗಳನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು। ಈ ಹಿಂದುಳಿದ ವರ್ಗದ ಜೊತೆ ಅಂತಕಂತ ನಮ್ಮ ಬಹಳ ಉತ್ಸಾಹಿ ಸ್ವಾಮೀಜಿ ಏನಿದ್ದಾರೆ, ನಮ್ಮ ರಾಷ್ಟ್ರೀಯ ಇಡಿಗ ಏನು ಮಹಾಮಂಡಳಿಯ ಪ್ರಣವನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರು ಹಿಂದೆ ಪಾದಯಾತ್ರೆ ಮಾಡಿದರು ಇಡಿಗ ನಿಗಮ ಆಗಬೇಕು ಅಂತ। ರಾಜ್ಯದಲ್ಲಿ ಬಲಾಢ್ಯ ಸಮಾಜದ ಲಿಂಗಾಯತ ಸಮಾಜ, ವೀರಸ್ವ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜಕ್ಕೆ 500 ಕೋಟಿಗಳನ್ನು ನೀವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಿರಿ, ಕೆಲವಷ್ಟು ಹಣವನ್ನು ಮಾಡಿದಿರಿ। ನಮ್ಮ ಸಮಾಜಕ್ಕೆ ಬರೇ ನೀವು ನಿಗಮವನ್ನು ಬಿಡುಗಡೆ ಮಾಡಿ ಈ ಸಮಾಜದ ಅಡಿಯಲ್ಲಿ ಒಂದು 25-30 ಸಣ್ಣ ಪುಟ್ಟ ಜಾತಿಗಳು ಒಳಗೊಂಡಂತೆ ಈಗ ಇವತ್ತು ಈ ಸಮಾಜದ ಅಭ್ಯುದಯಕ್ಕೆ ಗೃಹ ಸಾಲಕ್ಕೆ ಇರಬಹುದು, ಹೆಣ್ಣು ಮಕ್ಕಳಿಗೆ ಆಮೇಲೆ ಸ್ಕಾಲರ್ಶಿಪ್ ಅನ್ನು ಲ್ಯಾಪ್ಟಾಪ್ ಕೊಡ್ತಕ್ಕಂಥ ವಿಚಾರ, ಹಾಗೆ ಅನೇಕ ಉದ್ಯೋಗದ ವಿಚಾರಗಳಿಗೆ ಈ ಮೈಕ್ರೋ ಕಮ್ಯುನಿಟಿ ಒಳಗೊಂಡಂತೆ 500 ದುಡ್ಡುಗಳನ್ನು ಇಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಮ್ಮ ಸ್ವಾಮೀಜಿಯವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಇವತ್ತು ಅದಕ್ಕಾಗಿ ಪೂರ್ವಭಾವಿ ಸಭೆಯನ್ನು ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶನಿವಾರ ಸುಮಾರು ಒಂದು 11 ಗಂಟೆಗೆ ಶುರುವಾಗುತ್ತೆ। ಎಲ್ಲ ಪ್ರಗತಿಪರ ಮತ್ತು ಶೋಷಿತ ಎಲ್ಲ ಸ್ವಾಮೀಜಿಗಳ ಒಳಗೊಂಡಿದ್ದ ಎಲ್ಲ ಜಾತಿಯ ಶೋಷಿತ ಮತ್ತು ದಲಿತ ಹಿಂದ ಸ್ವಾಮೀಜಿಗಳನ್ನು ನೇತೃತ್ವ ಒಗ್ಗಟ್ಟು ಮಾಡಿಕೊಂಡು ನಮ್ಮ ಪ್ರಣವನಂದ ಶ್ರೀಗಳ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ನಾಯಕರಾಗಿರ್ತಕ್ಕಂಥ ಮಾಜಿ ಮಂತ್ರಿ ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ, ಪ್ರಕಾಶ್ ಆತೋಡ್ ಅವರಿದ್ದಾರೆ, ಹರಿಪ್ರಸಾದ್ ಸಾಹೇಬರು ಈ ವಿಚಾರಕ್ಕೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ। ಬಿ ಕೆ ಹರಿಪ್ರಸಾದ್ ಸಾಹೇಬರು ಇರೋದ್ರಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಇಡಿಗರಿರ್ಬೋದು, ಇಡಿಗರ ಜೊತೆ ಸಣ್ಣ ಪುಟ್ಟ ಎಲ್ಲ ಜಾತಿಗಳು, ಕಾರವಾರ ಜಿಲ್ಲೆ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಕಮ್ಯುನಿಟಿಗಳು, ಆಮೇಲೆ ಉಡುಪಿ, ಮಂಗಳೂರು, ಹಾವೇರಿ, ಗುಲ್ಬರ್ಗ, ರಾಜ್ಯಾದ್ಯಂತ ಎಲ್ಲ ಹಿಂದುಳಿದ ಸಮಾಜದ ಸಮಾಜ ಬಾಂಧವರು ಹರಿಪ್ರಸಾದ್ ಅವರ ಇವತ್ತೇನು ಸ್ವಾಮೀಜಿಯವರ ಪ್ರಣವಾನಂದ ಶ್ರೀಗಳ ಈ ಪೂರ್ವಭಾವಿ ಸಭೆ ಇದೆ, ಅದಕ್ಕೆ ನಾವೆಲ್ಲ ನಾಳೆ ತೆರಳ್ತಾ ಇದ್ದೀವಿ। ಅದಕ್ಕಾಗಿ ಎಲ್ಲ ನಮ್ಮ ಸಣ್ಣ ಪುಟ್ಟ ಜಾತಿಯ ಹಿಂದುಳಿದ ವರ್ಗದ ಸಮಾಜ ಬಾಂಧವರು, ಎಲ್ಲ ಜಾತಿ ಹಿಂದುಳಿದ ಸಮಾಜ ಬಾಂಧವರು ನಾಳೆ ಬೆಂಗಳೂರಿಗೆ ಇಲ್ಲಿ ಸಾಕಷ್ಟು ವಿಚಾರ, ನಾವೇನು ಇಲ್ಲಿ ಹುದ್ದೆಗಳನ್ನು ತಗೊಂಡಿಲ್ಲ, ನಮ್ಮ ಇಲ್ಲಿ ನಮ್ಮ ನಿವೃತ್ತ ಶಿಕ್ಷಕರು ಗಣಪತಿ ಮಾಸ್ಟ್ರು, ನಮ್ಮ ಅರುಣ ರಂಡಿಗಿರಿ ಅವರು, ಬೆಳಮಕ್ಕಿ ಕನ್ನಪ್ಪನವರು ಜೆ ಡಿ ಎಸ್ ಅಧ್ಯಕ್ಷರು, ಪಕ್ಷಾತೀತವಾಗಿ ಎಲ್ಲ ಹಿಂದುಳಿದ ವರ್ಗದ ಸಣ್ಣ ಪುಟ್ಟ ಜಾತಿಗಳ ಸಮಾಜದಲ್ಲಿ ಬಿಲ್ಲವರು ಇರ್ಬೋದು, ಇಳಿಗಿರಿರ್ಬೋದು, ಭೋವಿ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ವಾಲ್ಗದ್ರ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ, ಎಲ್ಲರಿಗೂ ಕೂಡ ಸಮಯ ಕಡಿಮೆ ಇತ್ತು। ಮುಂದಿನ ದಿನದಲ್ಲಿ ಕರ್ನಾಟಕದ ಮಧ್ಯಭಾಗದಲ್ಲಿ 10 ಲಕ್ಷ ಜನ ಸೇರಿ ಈ ನಮ್ಮ ಹಕ್ಕು ಒತ್ತಾಯವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ, ಈಗಾಗಲೇ ಹಿಂದೆ ಹಿಂದುಳಿದ ವರ್ಗದ ನಾಯಕರು ನಮ್ಮ ಯು ಪಿ ಸಿಂಗ್ ಅವರು, ದೇವರಾಜ್ ಅರಸ ಅವರು, ಇವತ್ತೇನು ನಮ್ಮ ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಜನಾರ್ದನ್ ಪೂಜಾರಿ ಮತ್ತು ಬಿ ಕೆ ಹರಿಪ್ರಸಾದ್ ಅವರು 5 ಬಾರಿ ರಾಜ್ಯಸಭೆ ಮೆಂಬರ್ ಆಗಿದ್ದರು ಕೂಡ ಹಿಂದುಳಿದವರ ದಲಿತರ ಹಕ್ಕಿಗಾಗಿ ಇವತ್ತು ರಾಜ್ಯಸಭೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ। ನಮ್ಮವರೇ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ನಮ್ಮದೇ ಸರ್ಕಾರ ಮುಖ್ಯಮಂತ್ರಿಗಳು ಈಗಾಗಲೇ 100 ದಿನಗಳನ್ನು ಕಳೆದಿದೆ। ತರಾತುರಿಯಲ್ಲಿ ಈ ಮೈಕ್ರೋ ಕಮ್ಯುನಿಟಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ। ನಮ್ಮ ಎಲ್ಲ ನಮ್ಮ ಸಮಾಜ ಬಾಂಧವರು, ಹಿಂದುಳಿದ ವರ್ಗದ
ಸಮಾಜ ಬಾಂಧವರು ಇದಕ್ಕೆ ಬೆಂಬಲ ಕೊಡಬೇಕು ಅಂತ. ನಾಳೆ ಎಲ್ಲಿಂದ ನಿಮ್ಮ ವಾಹನ ಹೊರಡುತ್ತೆ? ಎಷ್ಟು ಜನ ಹೊರಡುತ್ತೆ? ಈಗ ನಮ್ಮ ವಾಹನಗಳು ಈಗಾಗಲೇ ಪ್ರಮುಖ ಮುಖಂಡರಷ್ಟೇ ಹೋಗ್ತಾ ಇದ್ದೀವಿ. ನಮ್ಮ ತಾಳಗುಪ್ಪ, ಕುಗ್ವೆ, ಬರದಳ್ಳಿ, ಶಿರುವಂತೆ, ನಮ್ಮ ಮಾಸೂರು, ಮನೆಘಟ್ಟ, ಆಗಿನಲ್ಲಿ ಹೋಗಿ ಚಿಕ್ಕಮತ್ತೂರು, ಆಮೇಲೆ ಹೆಗ್ಗೋಡು, ಆನಂತರ ಭಾಗದಲ್ಲಿ ಸಾಂಕೇತಿಕವಾಗಿ ಹೋಗ್ತಿದ್ವಿ. ಮಹಿಳೆಯರು ಬರ್ತಾ ಇದ್ದಾರೆ. ವಾಹನ ಮಾಡಿದೀರಾ? ಹಾ, ವಾಹನಗಳನ್ನು ಅವರ ನಮ್ಮ ಸಂಘಟಕರೇ ಕಳಿಸ್ಬಿಟ್ಟಿದ್ದಾರೆ. ಹಂಗಾಗಿ ನಾವ್ಯಾರು ಇಲ್ಲಿ ಹುದ್ದೆಗಳು ತಗೊಂಡಿಲ್ಲ. ಸ್ವಾಮೀಜಿ ಅವರ ಕರೆಗೆ ನಾವೆಲ್ಲರೂ ಸೇಮ್ ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಪಕ್ಷದ ಹಿಂದುಳಿದ ವರ್ಗದ. ಧನ್ಯವಾದಗಳು. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದ್ದಿಸಾಗರ. ನಮಸ್ಕಾರ.